Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಪ್ಪ ಸೇವು ಬೇಸಂದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಭಾವನಗರಿ ಸೇವ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ 2 ಕಪ್ಪು ಕಡಲೆ ಹಿಟ್ಟು, ಬೇಸನ್ ಆಟನ ನೀವು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು 1/3 ಕಪ್ಪು ಇಟ್ಕೊಳ್ಳಿ. ಅದಕ್ಕೆ ನೀವು 1.5 ಟೀಸ್ಪೂನ್ ಸಾಲ್ಟ್ ಹಾಕಿ, ಉಪ್ಪು ಮತ್ತು 1/3 ಟೀಸ್ಪೂನ್ ಕುಕಿಂಗ್ ಸೋಡಾ ಹಾಕಿ. ನೋಡಿ ಹೇಗೆ ಸಿಝ್ಲಿಂಗ್ ಆಗಿಬಿಟ್ಟು ಇದಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅದನ್ನು ಬೌಲ್ಗೆ ಕಡಲೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟಿನ ಮೇಲೆ ಪೂರ್ತಿ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ. ಈಗ ಅದಕ್ಕೆ 1.5 ಟೀಸ್ಪೂನು ಪೆಪ್ಪರ್ ಪೌಡರು, 1 ಟೀಸ್ಪೂನು ಓಮದ ಕಾಳು ಕ್ರಷ್ ಮಾಡಿರೋದು, ಕ್ರಷ್ ಮಾಡಿ ಇಟ್ಟಿದ್ದೀನಿ ನಾನು. ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ಯಾಟುಲಾಯಿಂದ, ಯಾಕಂದರೆ ಎಣ್ಣೆ ಬಿಸಿ ಇದೆ ಅಲ್ವಾ. ಅದನ್ನು ಚೆನ್ನಾಗಿ ಸ್ಪ್ಯಾಟುಲಾಯಿಂದ ಬಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಪ್ಯಾಟುಲಾ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ಈಗ ನೀವು ಕೈ ಹಾಕ್ಬೋದು, ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಎಣ್ಣೆ ಹಾಕಿದ್ದೀವಲ್ಲ ಮತ್ತು ಇದೆಲ್ಲ ಪೆಪ್ಪರ್ ಪೌಡ್ರ್ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಹಿಂಗ್ ಪೌಡ್ರ್ ಹಾಕಿ 2 ಪಿಂಚು. ಇನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹಗೂರ ನೀರು ಹಾಕ್ಕೊಳ್ಳಿ. ಈಗ ಒಂದೇ ಸತಿ ಸುರಿಬೇಡಿ, ಒಂಚೂರು ಮಾಡಿಬಿಟ್ಟು. ಇದಕ್ಕೆ ನನಗೆ ಸಾಧಾರಣ 1/4 ಕಪ್ಗಿಂತ ಒಂಚೂರು ಜಾಸ್ತಿ ನೀರು ಹಿಡಿದಿದೆ, 1/4 ಕಪ್ ಅಂತೂ ಹಿಡಿದಿಲ್ಲ. ಈಗ ಅದನ್ನು ಹಿಟ್ಟನ್ನ ಚೆನ್ನಾಗಿ ನಾದಬೇಕಾಗತ್ತೆ ನೋಡಿ. ಇವಾಗ ಹಾಗೆ ಮಿಕ್ಸ್ ಮಾಡಿ ಮಾಡಿ ನಾದಿ ಒಂದು 2-3 ನಿಮಿಷ ತನಕ ನಾದಬೇಕಾಗತ್ತೆ. ಇದನ್ನು ಒಂದು 10 ನಿಮಿಷ ಆ ಕಡೆ ಇಡಿ. ಅಷ್ಟರಲ್ಲಿ ನೀವು ಇದೆಲ್ಲ ಮೋಲ್ಡ್ ಎಲ್ಲ ಗ್ರೀಸ್ ಮಾಡ್ಕೋಬೋದು. ಗ್ರೀಸ್ ಮಾಡ್ಕೊಳ್ಳಿ ಈಗ ಮೋಲ್ಡ್ನ, ಮತ್ತು ಎಣ್ಣೆ ಕಾಯಕ್ಕಿಡ್ಬೋದು. ಪೂರ್ತಿ ಅದನ್ನು ಗ್ರೀಸ್ ಮಾಡ್ಕೊಂಡು ಈಗ ನೋಡಿ, ಅದು ಈಗ ಹಿಟ್ಟನ್ನ ಮೌಲ್ಡಿಗೆ ಹಾಕ್ಕೊಳ್ಳಿ. ಯಾವ ಶೇಪ್ ಮೌಲ್ಡ್ ಇದೆಯೋ ಆ ಶೇಪ್ ಹಿಟ್ಟು ಮಾಡ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ನಾನು ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಸೇವ್ನ ಮೌಲ್ಡ್ನ ಬಿಡಿ. ಮತ್ತು ಪೂರ್ತಿ ಎಣ್ಣೆಲಿ 1 ರೌಂಡ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಇದು ಮಾಡೋಕ್ಕೆ ತೆಗಿಯೋಕ್ಕೆ ಹೋಗ್ಬೇಡಿ, ಅದು ಅಲ್ಲೇ ಟಚ್ ಮಾಡಿ ಇಟ್ಬಿಡಿ. ಎಣ್ಣೆಯಲ್ಲಿ ಬಿಟ್ಬಿಡುತ್ತೆ ಅದು, ಮೌಲ್ಡು ರಿಲೀಸ್ ಆಗಿಬಿಡತ್ತೆ ಅದೇನೆ. ನೋಡಿ ಆಯಿತು, ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ. ಇವಾಗ ಫ್ಲಿಪ್ ಮಾಡ್ಕೊಳ್ಳಿ, ಯಾಕಂದರೆ ಬ್ಯಾಕ್ ಸೈಡ್ ಕುಕ್ ಆಗಬೇಕಲ್ಲ. ಇದು ಎಣ್ಣೆ ಹಾಕಿರೋದ್ರಿಂದ ಅದಕ್ಕೆ ಕಲಿಸ್ಬೇಕಾದ್ರೆ ತುಂಬ ಹೊತ್ತಾಗಲ್ಲ, ಚೆನ್ನಾಗಿ ಬೇಗ ಬಂದುಬಿಡುತ್ತೆ, ಆಗಿ ಕುಕ್ ಆಗಿ ಬಂದುಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಸಿಝ್ಲಿಂಗ್ ಸೌಂಡ್ ಸ್ಟಾಪ್ ಆಗಿ ಡ್ರೈನ್ ಮಾಡ್ಕೊಳ್ಳಿ. ಈಗ ಗಮ್ಮಂತ ಪರಿಮಳ ಬರುವಂಥ ಕ್ರಿಸ್ಪಿ ಸೇವ್ ರೆಡಿಯಾಗಿದೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಸಿ ಯು ಲೇಟರ್, ಬಾಯ್.